ಕುಡಿಯುವ ನೀರಿನ ಆಕಾರ ಪ್ರಾರಂಭ ಆಗಿದೆ ಅಂತೇಳಿ. ಬಹುಶಃ ಅದು ಬೆಂಗಳೂರು ನಗರದಲ್ಲೂ ಸಹ ಆ ವಾತಾವರಣ ಹಲವಾರು ಪ್ರದೇಶಗಳಲ್ಲಿ ಪ್ರಾರಂಭ ಆಗಿದೆ. ಟ್ಯಾಂಕರ್ಗಳ ಮಾಫಿಯಾ ಏನಿದೆ, ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಇವತ್ತು ನೀರನ್ನು ಸರಬರಾಜು ಮಾಡತಕ್ಕಂಥದ್ದಕ್ಕೆ ಜನಗಳ ಮೇಲೆ ಹೊರೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಅಧ್ಯಕ್ಷ. ಅದರಿಂದ ಇಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಹೇಳಿ ನಮ್ಮ ಶಾಸಕ ಮಿತ್ರರುಗಳಿಗೆ ಏನೋ ಒಂದು ಮಾಡಿಬಿಟ್ಟಿದ್ದೀರಿ ಅಧ್ಯಕ್ಷರು. 25 ಲಕ್ಷ ಕೊಟ್ಟವರೆ ಎಷ್ಟು ಕೊಟ್ಟವರು ಈಗ ನೀರಿನ 25 ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಲ್ಲಿ ನೀರಿನ ಒಂದು ಸಮಸ್ಯೆ ಬಂದರೆ ಹೊಸ ಬೋರ್ವೆಲ್ ಹಾಕಂಗಿಲ್ಲ, ಹಳೆ ಬೋರ್ವೆಲ್ಗಳಿಗೆ ನೀವು ಸರ್ವಿಸ್ ಮಾಡತಕ್ಕಂಥದ್ದು ಕೊಟ್ಟಿದ್ದೀರಿ. ಮನೆ ಸಭಾಧ್ಯಕ್ಷ, ಈಗ ಒಂದಿಷ್ಟು 1 ರೂಪಾಯಿ ಖರ್ಚು ಮಾಡಕ್ಕಾಗಿಲ್ಲ. ಈಗವರಿಗೆ ಈಗ ತಹಶೀಲ್ದಾರ್ ಅಕೌಂಟ್ಗೆ 50 ಲಕ್ಷ ಬಂದಿದೆ ಅಣ್ಣ, ಅದರಲ್ಲಿ ಅಕೌಂಟ್ ಬಾಡಿಗೆ ಬೋರ್ವೆಲ್ ಇಂದ ನೀರನ್ನ ಸರಬರಾಜು ಮಾಡ್ಕೋಬೇಕು ಅನ್ನೋದು, ಹೋದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಕೋಬೇಕು ಅನ್ನೋದಾಗಿದೆ. ಹೊಸದಾಗಿ ಬೋರ್ವೆಲ್ ಕೊರಿಲಿಕ್ಕೆ ಮತ್ತು ಡೀಪನಿಂಗ್ ಮಾಡ್ಲಿಕ್ಕೆ ಪೈಪ್ ನ ಹಾಕ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಸರ್. ಅದು ಮನೆ ಅಂಡರ್ ವೆಲ್ತ್ ಇದೆ, ದಯಮಾಡಿ ಸರ್ಕಾರ ಗಮನ ಹರಿಸ್ಬೇಕು ಸರ್. ಒಬ್ಬರು ಅಲ್ಲ ಹೇಳ್ಬೇಕಾಯ್ತು ಸರ್, ಮುಖ್ಯಮಂತ್ರಿಗಳು ಬಂದು ಬೆಳಿಗ್ಗೆ ಎಲ್ಲ ಸರಿಯಾಗುತ್ತೆ ಅಂದ್ರು. 12 ಕೋಟಿ ದುಡ್ಡಿಟ್ಟು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ ಆ ದುಡ್ಡಿಟ್ಕೊಂಡು. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ ಅವ್ರ ಹೇಳಿದ್ದು ಹೊಸ ಬೋರ್ವೆಲ್ ಕೊರಲಿಕ್ಕೆ ಯಾವುದು ಇಲ್ಲ, ಹೋದ್ವಾರ ತನಕ ಆದೇಶವನ್ನ ಮಾಡಿರ್ಲಿಲ್ಲ. ಆದ್ರೆ ಕಳೆದ 2ನೇ ತಾರೀಕು ಅವ್ರು ಹೇಳ್ದಂಗೆ ಫಸ್ಟು ಟ್ಯಾಂಕರ್ ಮುಖಾಂತರ ಹೊಡೆಯೋದು ಅಥವಾ ಖಾಸಗಿ ಬೋರ್ವೆಲ್ಗಳನ್ನು ನಾವು ಬಾಡಿಗೆ ತಗೊಳ್ಳೋದು ಇರ್ಬೋದು, ಮತ್ತು ಬೇರೆದೇನಾದರೂ ಡೀಪ್ನಿಂಗ್ ಇರ್ಬೋದು, ಫ್ಲಷಿಂಗ್ ಇರ್ಬೋದು, ಅದೆಲ್ಲನೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅನಿವಾರ್ಯ ಪರಿಸ್ಥಿತಿ ಇದ್ದರೆ ನೀವು ಹೊಸ ಬೋರ್ವೆಲ್ ಕೊರಿಬೋದು ಅಂದ್ಬಿಟ್ಟು ಕೂಡ ನಾವು ಮಾಡಿದ್ದೇವೆ. ಇಲ್ಲ ಇಲ್ಲ, ಒಂದ್ ನಿಮಿಷ, ಇದು ಕಳೆದ 2ನೇ ತಾರೀಕು ನಾ ಎಲ್ಲ ಸಿಇಒಗೂ ಕೂಡ ನಾವು ಅಧಿಕೃತ ಮೀಟಿಂಗ್ ನಲ್ಲಿ ನಿರ್ದೇಶನವಾಗಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಮೊನ್ನೆ ಬಹಳ ಒಂದ್ ನಿಮಿಷ ಕೇಳಿದ್ಕೆ ಹೋಗ್ತಾ ಇದ್ದೀನಿ. ಬಹಳ ಜನ ಶಾಸಕರು ಈ ಸದನ ಪ್ರಾರಂಭ ಆದಾಗ ಕೂಡ ಈ ಬೇಡಿಕೆಯನ್ನ ಇಟ್ಟಾಗ ಅದನ್ನ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಾಗ ಅಧ್ಯಕ್ಷರೇ ಅದಕ್ಕೆ ಅಧಿಕೃತವಾದಂತಹ ಆದೇಶವನ್ನ ನೀವು ಅನುದಾನ ಕೊಟ್ಟರೆ 25 ಲಕ್ಷ ಕಷ್ಟ ಆಗುತ್ತೆ ಸರ್, 1 ಕೋಟಿನಾರು ಮಾಡ್ಕೊಡಿ. 25 ಲಕ್ಷ ಬರೀ ಇಷ್ಟಕ್ಕಿದೆ ಅಧ್ಯಕ್ಷ, 872 ಕೋಟಿ ರೂಪಾಯಿ PD ಅಕೌಂಟ್ ನಲ್ಲಿ ಕೂಡ ಇದು SDRF ಕೂಡ ಇದೆ ಅಧ್ಯಕ್ಷರೇ. ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ. ಹೊಸ ಬೋರ್ವೆಲ್ ಏನು ಬಹಳ ಜನ ಶಾಸಕರು ಆ ನಿರ್ದೇಶನವಾಗಿ ಗೊತ್ತಿಲ್ಲ ಅಂದ್ರೆ ಅಧಿಕೃತವಾಗಿ ಆದೇಶ ಮೊನ್ನೆ ಹೊಡ್ಸಕ್ ಹೇಳಿದ್ರಿ, ಅದು ವೆರಿಫೈ ಮಾಡಿಸ್ತೀನಿ ಅಧ್ಯಕ್ಷ.